ನಿನ್ನೆ ರಾತ್ರಿ ಒಂದು 3 ಗಂಟೆಗೆ, ನಿನ್ನೆ ರಾತ್ರಿ 10:30ಗೆಲ್ಲ ಜೋರು ಗಾಳಿ ಮಳೆ ಗುಡುಗು ಎಲ್ಲ ಉಂಟು ಇಲ್ಲಿ. ನಿಮ್ಗೆ ಎಂತ ಬಿದ್ದಿದೆ ತೋರಿಸ್ತೇನೆ ನೋಡಿ. ಈಗ ಕೂಡ ಹಾಗೆ ಮಳೆ ಬರಲಿಕ್ಕೆ ಆಗಿದೆ, 8 ಗಂಟೆ ಆದಷ್ಟೇ. ಇವತ್ತು ಮಳೆ ಬರ್ತದೇನೆ ನೋಡಿ. ನಮ್ಮ ಬಸಳೆ ದೊಂಪ ಚಾಪರ ಗಾಳಿಗೆ ಬಿದ್ದಿದೆ, ಫುಲ್ ಬಿದ್ದಿದೆ ನೋಡಿ ಹೇಗೆ ಆಗಿದೆ. ಇದು ನಿನ್ನೆ ನಾವು ಬಸಳೆ ತೆಗೆದಷ್ಟೇ ಪದಾರ್ಥಕ್ಕೆ ನಿನ್ನೆ ಮಧ್ಯಾಹ್ನ ಆಗುವಾಗ. ಇವತ್ತು ನೋಡಿ ಬಸಳೆ ಚಪ್ಪರವೇ ಬಿದ್ದಿದೆ. ಗಾಳಿ ಮಳೆ ಅಷ್ಟೂ ಗಾಳಿ ಇತ್ತು ನಿನ್ನೆ, ಹಾಗೆ ಗುಡುಗು ಕೂಡ ಇತ್ತು. ಹಾ, ಇವತ್ತು ಬರ್ತದೆ ಮಳೆ, ಫುಲ್ಲು ವೆದರೇ ಚೇಂಜ್ ಆಗಿ ಹೋಗಿದೆ ಇವತ್ತು. ಇಷ್ಟು ಕತ್ತಲಾಗಿದೆ, ಮಳೆ ಬಂದರೂ ಚಂದವೇ, ಆದರೆ ಫುಲ್ ಡೇ ನೋಡಬೇಕು ಹೇಗೆ ಅಂತ ಅಂತೇಳಿ. ನೋಡುವ ಇವತ್ತು ಎಂತ ಅಂತ ಹೇಳಿನಿ. ಮೊದಲೇ ಇದು ಬಸಳೆದ್ದು ಇದಾಗಿದೆ ಅಂತ, ಫುಲ್ ಹಳದಿ ಬಂದಿದೆ ಅಂದರೆ ತೆಗಲಿಕ್ಕೆ ಇದ್ದದ್ದು, ಆದರೆ ಸ್ವಲ್ಪ ಸ್ವಲ್ಪ ಚಂದದಿತ್ತು ಬಸಳೆ. ಅದೀಗ ನೋಡಿ ಬಿದ್ದು, ನಿನ್ನೆ ನಮಗೆ ಸ್ವಲ್ಪ ಸಿಕ್ಕಿದೆ ಪದಾರ್ಥಕ್ಕೆ, ಇನ್ನೀವ ಅದನ್ನು ತೆಗಲಿಕ್ಕುಂಟು. ಕಟ್ಟಿದ ವಯರ್ ಎಲ್ಲ ಬಿದ್ದಿದೆ ನೋಡಿ. ಇವತ್ತು ಹೊರಡ್ತಾ ಇದ್ದೇನೆ, ಹಾಗೆ ಫ್ಯಾಮಿಲಿ ನಾವೆಲ್ಲರೂ ಫ್ಯಾಮಿಲಿ ಒಟ್ಟಿಗೊಮ್ಮೆ ಹೊರಗೋಗಿ ಬರುವ ಅಂತೇಳಿ ನಿಮ್ಗೆ ಇಲ್ಲಿ ಜಾಗ ಎಲ್ಲ ತೋರಿಸ್ಬೇಕು. ಇದಕ್ಕಿಂತ ಮುಂಚೆ ಅವತ್ತೊಂದ್ಸಲ ಹೋಗಿದ್ದೆವು, ಇನ್ನು ಈಗ ಹೋಗಿದ್ದೆ ತುಂಬಾ ಟೈಮ್ ಆಗಿತ್ತು, ಹಾಗೆ ಹೋಗಿ ಬರುವ ಅಂತೇಳಿ. ಹಾಗೆ ನೋಡುವ ಈಗ ಹೊರಡಿ ಆದ್ಮೇಲೆ, ಎಲ್ಲ ಹೊರಡಿ ಆದ್ಮೇಲೆ ಮಾತಾಡ್ಲಿಕ್ಕೆ ಸಿಗುವ. ಎಲ್ಲ ಬಿಟ್ಟು ಹೋಗಿ ಆಯ್ತು, ನಾ ಅನ್ನದ ಹೊರಡಿ ಆಗುವಾಗಲೇ ಇಷ್ಟು ಲೇಟ್ ಆಯ್ತು. ಇವತ್ತು ಹೋಗ್ಲಿಕ್ಕುಂಟು ನಿಮ್ಗೆ ಕೂಡ ಅಲ್ಲಿ ಇದೆಲ್ಲ ತೋರಿಸುವ ಅಂತ. ಅಲ್ಲಿಯ ಪ್ಲೇಸ್ ಎಲ್ಲ ತೋರಿಸುವ, ಒಮ್ಮೆ ಹೋಗಿದ್ದೇವೆ, ಇನ್ನು ಯಾರಿಗೆ ನೆನಪಾಗ್ತದೆ ನೋಡುವ ಎಲ್ಲಿ ಹೋದದ್ದು ಅಂತೇಳಿ. ಒಂದ್ಸಲ ತೋರಿಸಿದ್ದೆವು, ಹಾಗೆ ನೋಡುವ ಆ ಪ್ಲೇಸ್ ನೋಡಿ ಯಾರಿಗೆ ನೆನಪಾಗ್ತದೆ ನೋಡ್ಬೇಕು ಎಲ್ಲಿ ಅಂತ. ನಾನು ಹೇಳೋದಿಲ್ಲ, ಹೋಗು ನಮ್ಮ ಫ್ಯಾಮಿಲಿ ಎಲ್ಲ ಹೋಗುದೆ. ಹಾಗೆ ಆದಷ್ಟು ಆಗುವಷ್ಟು ವಿಡಿಯೋ ಮಾಡುವ, ಅಲ್ಲಿಯ ವಿಡಿಯೋ ಮಾಡಿ ಮತ್ತೆ ಬರುವ, ಹೋಗಿ ಬರುವ ಅಲ್ಲ, ಹೋಗುವ ಬನ್ನಿ ಎಲ್ಲರೂ ಹೋಗುವ. ಬೇರೆ ಬೇರೆ ಗಿಡ ಅಲ್ಲ, ಅದು ಅದರದ್ದೇ ಗಿಡ ಇದು ಬಿದ್ದೆ. ಕಷಿಯ ನಂಗೆ ಒಂದೆರಡು ತಕೊಂಡು ಹೋಗ್ಬೇಕಲ್ಲ ಗಿಡ. ನಮ್ಮ ಅಲ್ಲಿ ಉಂಟು, ಅದು ಕೂಡ ಅಷ್ಟು ಇದಿಲ್ಲ, ಒಳ್ಳೇದಿಲ್ಲ ಅಲ್ಲ. ಇಲ್ಲಿ ಇಲ್ಲಿ ಎಲ್ಲ ಉಂಟು, ಅದನ್ನು ತಕೊಂಡು ಹೋಗ್ಬೇಕು. ಇದೆಯಲ್ಲ ಚಿಕ್ಕ 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 ಗಿಡ ಇಲ್ಲಿ ಅಂತ ಕಾಗ, ಅದು ಬದುಕ್ರೆ ಎಂತ ಆಗುದಿಲ್ಲ. ಇದೆಂತ ಒಂದು ಹೂವು, ಕಾಗದ ಹೂವು ಅಲ್ಲಿ ಅಲ್ಲಿ ಗೊತ್ತಿಲ್ಲ ನೋಡಿ. ಬೂದು ಕುಂಬಳಕಾಯಿ ಸೊಂಟು ಅಲ್ಲಿ ಬಳ್ಳಿ ಹೋಗಿದೆ, ಅದರಿಂದ ಬಿದ್ದಿದೆ ನೋಡಿ. ತಲುಪಿದ್ದೇವೆ ಹಾಗೆ. ಇದು ನಮ್ಮ ಹಾಗೆ ಹಳ್ಳಿ ಮನೆ ನೋಡಿ, ಹಳ್ಳಿ ಹಾಗೆ ದನ ಉಂಟು, ಇದು ಉಂಟು, ಎಲ್ಲ ಉಂಟು. ಹಾಗೆ ಇಲ್ಲಲ್ಲ ನಮ್ದು ಹುಟ್ಟಿ ನಿನ್ನನ್ನು ರಪ್ಪ ರಟ್ಟಿಸ್ತದೆ ಇದು. ಒಂದು ಅದರ ಕೊಂಬಲ್ಲಿ ರಟ್ಟಿ ಹೋಗ್ಬೋದು ಎಂತ ಹಾಕುವ ಅಂತ ನೋಡುದು. ಎಂತ ಹಾಕ್ಲಿಕ್ಕೆ ಅಂತ ಇಲ್ಲ ಅದಕ್ಕೆ ಈಗ, ಇಲ್ಲ ಅದು ತಿನ್ಲಿಕ್ಕೆ. ಯಾಕ ಇದು ಕೊಡ್ತೇನೆ ನೋಡಿ, ಇಲ್ಲಿ ಹೋಯ್ದು ಹಾಳೆದ್ದು ಅಲ್ಲ ಇದು. ಹಿಂಗ ಹಿಂಗ ತುಂಡು ಮಾಡಿ ಕೊಡು. ಅದು ಮುಟ್ಲಿಕ್ಕೆ ಸಿಕ್ಕಿದ್ರೆ ಮಾತ್ರ ನಿಂಗೆ ಇದು, ಹಾ ಮುಟ್ಲಿಕ್ಕೆ ಸಿಕ್ಕಿದ್ರೆ ಮಾತ್ರ ಇದು ನಿಂಗೆ, ಅದು ತಿನ್ಲಿಕ್ಕೆ ಮಾತ್ರ. ತಿನ್ಲಿಕ್ಕೆ ಸಿಕ್ಕಂತ ನೋಡಿ. ಇದು ಜೋರು ಕುಟ್ಟುವ ದನ ಅಂತೆ ನೋಡಿ, ಈಗ ಕುಟ್ಟುದೇ ಇಲ್ಲ. ಅದಕ್ಕೆ ನಾನು ಮಂಗ ಮಾಡಿದ್ದೇನೆ ಇದೆಲ್ಲ ಹಾಕಿ. ಎಂತ ಅದಕ್ಕೆ ಇದೆಲ್ಲ ಕೊಟ್ಟು ಅದು ತಿನ್ನುವುದೆಲ್ಲ ಕೊಟ್ಟು ಮಂಗ ಮಾಡಿ ಸೈಲೆಂಟ್ ಆಗಿದೆ, ಸೈಲೆಂಟ್ ಆಗಿದೆ ಅಲ್ಲ. ಅದಾದ ಮಾತಾಡೋದ್ರು ಯಾರಿಲ್ಲ, ಅದಕ್ಕೆ ಸುಮ್ಮನೆ ನಿಂತದ್ದು. ಅದಕ್ಕೆ ಮಾತಾಡೋದು ನೋಡಿ ಇಲ್ಲಿ ಒಣಗಿಗೆ ಕನ್ನಡದಲ್ಲಿ ಎಂತ ಹೇಳಿದ್ರು ಈಗ ನೋಡಿ ಎಷ್ಟು ದೊಡ್ಡದು ನೋಡಿ. ಇದು ಇದು ಎಂತದ್ದು, ಅದಕ್ಕೆ ಹೇಗೆ ಹೇಳುದು? ವರ್ಷಾನ್ ಗಟ್ಲೆ ಕಡಿಮೆ ಆಗುದಿಲ್ಲ ಕಚ್ಚಿದ. ದನಕ್ಕೆ ನೋಡಿ ಎಷ್ಟು ನಂಜಿ ಇರ್ಬೋದಲ್ಲ. ನಂದು 10 ವರ್ಷದಲ್ಲಿ ಕಚ್ಚಿದ, ಈಗ ನಂಜಿ ನಂಜಿ ಉಂಟದ್ದು ಕಚ್ಚಿದ್ರೆ ಕೊಲ್ಲಬೇಕು ಅದನ್ನು.
ಒಂದು ಟಿವಿ ಸಹ ಉಂಟು ಇರುವೆಗಳಿಗೆ ನೋಡ್ಲಿಕ್ಕೆ. ಅದು ಟಿವಿ ಹಳೆಯದು ಟಿವಿ ನೋಡಿ. ಇಲ್ಲಿ ಕುಂಬಳಕಾಯಿ ಮೇಲೆ ಎರಡು, ಅದಂದ್ರೆ ಮಂಗ ತಿಂದು ಕೆಳಗೆ ಹಾಕುದಂತೆ ಅಲ್ಲಿ. ಹಾಗೆ ಬಳ್ಳಿ ನೋಡಿ ಮರಕ್ಕೆ ಸುತ್ತಿದ್ದು ಒಳ್ಳೆ ಸ್ವಲ್ಪ ಬೆಳೆದದಂತ. ಹಲಸಿನಕಾಯಿ ತುಂಬಾ ಆಗಿದೆ ಇದ್ರಲ್ಲಿ, ಕಾಣುದಿಲ್ಲ ಅದ್ರಲ್ಲಿ ಎಷ್ಟು ಮೊಬೈಲಿಗೆ ಕಾಣುದಿಲ್ಲ. ನಮ್ಮ ಹಾಗೆ ಲಕ್ಕಿ ನೋಡಿ, ಲಕ್ಕಿ ಪಾರ್ಟ್ ಟು ನೋಡಿ. ಅಂಬಾಸಿಡರ್ ಕಾರ್ ಹಲಸಿನಕಾಯಿ ತೆಗೆದ್ರು, ಹಾಗೆ ಒಂದು ತಕೊಂಡು ಹೋಗ್ಲಿಕ್ಕೆ ಅಲ್ಲಿ ಉಂಟದು ಉಂಟು ತುಂಬಾ. ಅದು ಕೂಡ ನಮ್ಗೆ ಒಂದು ಸಾಕು. ಕರಿಬೇವಿನ ಸೊಪ್ಪು ತೆಗೆಯುವ ಅಂತ ಕರಿಬೇವಿನ ಗಿಡ. ಹಾ ಗಿಡ ಈಗ ಹೋಗಿ ಬಂದದಷ್ಟೇ. ಮಧ್ಯಾಹ್ನ 2 ಗಂಟೆ ಆಯ್ತು. ನಿಮ್ಗೆ ಒಂದು ನಾನು ತೋರಿಸ್ತೇನೆ. ನನ್ನ ಪ್ಯಾಂಟ್ ಉಂಟಲ್ಲ ಅಲ್ಲಿ, ಸ್ವಲ್ಪ ಓಪನ್ ಓಪನ್ ಉಂಟು ನೋಡಿ. ಓಪನ್ ಓಪನ್ ಇದ್ದ ಪ್ಯಾಂಟ್ ಹಾಕಿದ್ದು ಅಲ್ಲಿ ಹೀಗೆ ಆಗಿದೆ, ನಿಮ್ಗೆ ತೋರಿಸ್ತೇನೆ. ಪ್ಯಾಂಟ್ ಹೇಗೆ ಓಪನ್ ಇತ್ತು ಹಾಗೆ ಮಾರ್ಕು ನೋಡಿ. ಅಷ್ಟು ಬಿಸಿಲು ಇಲ್ಲಿ ನೋಡಿ, ಇಲ್ಲಿ ನೋಡಿ ಈ ರೀತಿ. ಮತ್ತೆಂತ ಗೊತ್ತುಂಟ, ಬಿಸಿಲಿಗೆ ಹೋದ ತಕ್ಷಣ ಈ ರೀತಿ ಆಗುದು ನನಗೆ ನೋಡಿ. ಈ ರೀತಿ ಫುಲ್ ನೋಡಿ, ಅಲ್ಲಿ ಬ್ಲ್ಯಾಕ್ 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 ಒಂಥರ ದಪ್ಪ ದಪ್ಪ ಆಗಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಉಂಟು ದಪ್ಪ ದಪ್ಪ ಆದದ್ದು. ಈ ರೀತಿ ಆಗುದು ನನಗೆ ಇದು ಕಾಲು. ಈಗ ಕಾಲಿಗೆ ಇಲ್ಲಿ ಇಷ್ಟು ಬಿಸಿಲು ತಾಗ್ತಾ ಇತ್ತು, ಇಷ್ಟು ಬಿಸಿಲು ತಾಗ್ತಿತ್ತು ಗಾಡಿಯಲ್ಲಿ ಬರುವಾಗ. ಅದೇ ರೀತಿಯಲ್ಲಿ ದಪ್ಪ ದಪ್ಪ ಆಗಿದೆ. ಇದೇ ರೀತಿ ಕೈಗೆ ಕೂಡ ಬಿಸಿಲು ತಾಗಿದ್ರೆ ನಂಗೆ ಈ ರೀತಿ ಆಗುದು ನೋಡಿ. ನೋಡಿದ್ರಲ್ಲ ಹೇಗೆ ಆಗಿದೆ ಅಂತ ಹೇಳಿ, ಚಂದ ಡಿಸೈನ್ ಆಗಿದೆ. ಅಂದ್ರೆ ಆ ಓಪನ್ ಇದ್ದ ಪ್ಲೇಸಿಗೆ ಬಿಸಿಲು ತಾಗಿ ಅದು ಗಾಡಿಯಲ್ಲಿ ಈಗ ಕೂತ್ಕೊಳ್ಳುದಲ್ಲ, ಬಿಸಿಲು ತಾಗಿ ಹಾಗೆ ದಪ್ಪ ದಪ್ಪ ಆಗುದು, ತೂರಿಸುದು ಮತ್ತೆ ಜಾಸ್ತಿ. ನಂಗೆ ಹಾಗೆ ಕೈಗೆ ಬಿಸಿಲು ತಾಗಿದ್ರೆ, ನಮ್ಗೆ ಇಲ್ಲಿಯ ಬಿಸಿಲು ಉಂಟಲ್ಲ, ಇಲ್ಲಿಯ ಬಿಸಿಲು ಎಂತ ಆಗುದಿಲ್ಲ. ಈಗ ನಾವು ಗಾಡಿಯಲ್ಲಿ ಹೋಗ್ತಿರೋ ಈಗ ಇಟ್ಕೊಂಡಿರ್ತೇವಲ್ಲ, ಅದಕ್ಕೆ ಕೈಗೆ ಬಿಸಿಲು ತಾಗಿದ್ರೆ ಅದಕ್ಕೆ ದಪ್ಪ ದಪ್ಪ ಆಗಿ ತೂರಿಸುದು. ಎಂತ ಮಾಡುದು ಗೊತ್ತಿಲ್ಲ ಅದಕ್ಕೆ, ಯಾಕೆ ಆಗಿರ್ಬೋದು ಹಾಗೆ ಅಂತ ಹೇಳಿ. ಜಾಸ್ತಿ ಬಿಸಿಲು ತಾಗಿ ಇಲ್ಲದ್ರೆ 1 ಗಂಟೆ ಬಿಸಿಲು ತಾಗಿದೆ ಕಾಲಿಗೆ, 1 ಗಂಟೆ ಬಿಸಿಲು ತಾಗಿದೆ. ಸಿಟಿಗೆ ಹೋದ್ರೂ ಹಾಗೆ ಆಗ್ತದೆ ಕೈಗೆ ಸ್ವಲ್ಪ ಹೊತ್ತು. ಹಾ ಇಲ್ಲಿ ಎಂತ ಆಗುದಿಲ್ಲ, ಸ್ವಲ್ಪ ಹೊತ್ತಲ್ಲ ಸ್ವಲ್ಪ ಹೊತ್ತಲ್ಲ. ಇಲ್ಲಿ ಒಬ್ಬ ಹೀಗೆ ದಪ್ಪಾಗಿದೆ ನೋಡಿ, ಒಂದು ಬೆತ್ತದಲ್ಲಿ ಸರಿ ಚಿಕ್ಕ ಇರುವಾಗ ಅವ್ರು ಓಡುತ್ತಿದ್ರು ಉಪದ್ರ ಮಾಡಿದ್ದಕ್ಕೆ. ಆಗ ಹೇಗೆ ಇದು ಬರ್ತಿತ್ತು ಬಾಸುಂಡೆ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಹೋಗಿದೆ ನೋಡಿ. ಎಲ್ಲ ಇದಾಗಿದೆ, ಅದು ಬಿಸಿಲು ತಾಗಿದ್ರೆ ಹಾಗೆ. ಎಂತ ಅದಕ್ಕೆ ಸೊಲ್ಯೂಷನ್ ಅಂತಲೇ ಗೊತ್ತಿಲ್ಲ. ಇದು ಸ್ವಲ್ಪ ಹೊತ್ತು ಮತ್ತೆ ಸರಿ ಆಗ್ತದೆ, ಸ್ವಲ್ಪ ಒಂದು 3-4 ಗಂಟೆ ಹೀಗೆ ಇರ್ತದೆ. ಬಿಸಿಲಿಗೆ ಅಷ್ಟು ಬಿಸಿಲು ಕೂಡ ಇತ್ತು ಸರಿ. ಇಲ್ಲಿ ಇಷ್ಟು ಪ್ಯಾಂಟ್ ಓಪನ್ ನೋಡಿ, ಹೀಗೆ ಹೀಗೆ ಓಪನ್ ಇದ್ದಲ್ಲೇ ಸರಿ ಬಿಸಿಲು ತಾಗಿ ಇದಾಗಿದೆ. ಕೈಗೆ ಕೂಡ ಇದೇ ರೀತಿ ನಂಗೆ ಆಗ್ತದೆ. ಎಂತ ಆದ್ರೆ ಈ ರೀತಿ ಬರುದಿಲ್ಲ ಅಲ್ಲ, ಕಪ್ಪು ಕಪ್ಪು ಆಗಿದೆ. ಇಲ್ಲಿ ಚಪ್ಪಲ್ ಇತ್ತು, ಇಲ್ಲಿ ಪ್ಯಾಂಟ್ ಇತ್ತು, ಇಲ್ಲಿ ಚಪ್ಪಲ್ ಒಂದು ಇದು ಇತ್ತು ನೋಡಿ. ಇಲ್ಲಿ ಎಲ್ಲ ಹೇಗೆ ಆಗಿದೆ ನೋಡಿ, ಅವ್ರದ್ದು ಅಮ್ಮಂದ್ರೆ ನೋಡಿದ್ರಲ್ಲ ಕಾಲು ಹೇಗೆ ಆಗಿದೆ ಅಂತ ಹೇಳಿ. ನಾನು ಶೂ ಹಾಕಿದೆ ಹಾಗೆ ಎಂತ ಇದಾಗ್ಲಿಲ್ಲ, ಬೇಗ ಹೋಗಿ ಬರ್ಬೇಕು ಅಂತ ಅನ್ಕೊಂಡದ್ದು. ಇದು 2 ಗಂಟೆ ಮಧ್ಯಾಹ್ನಕ್ಕೆ ಬಂದ್ರೆ ಹೇಗೆ ಮತ್ತೆ ನನ್ನ ಕಾಲು ತೋರಿಸುದ್ರಲ್ಲಿ. ಗಾಡಿಯಲ್ಲಿ 2-ವೀಲರ್ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಬಿಸಿಲು ಓಡಿತ್ತದೆ. ನಾನು ಫಸ್ಟ್ ಇಷ್ಟು ಬಿಸಿಲಿಗೆ ಟ್ರಾವೆಲ್ ಮಾಡಿದ್ದು ಫಸ್ಟ್. ಆಗುದಿಲ್ಲ ಭಯವಾಗಿ, ಫ್ಯಾಮಿಲಿ ಸಮೇತ ಹೋದದ್ದು. ಬರುವಾಗ ನೋಡಿ 2 ಕಾಲು ಹೇಗೆ ಆಗಿದೆ ನೋಡಿ.
ಉರಿಸ್ತದೆ, ಹಾಗೆ ಇದಾಗಿದೆ, ಬೆಂಕಿ ತಾಗ್ತದೆ, ಒಂದು ಬೆಂಕಿ ತಾಗಿದೆ, ಬಿಸಿ ನೀರು ಬಿದ್ರೆ ಒಂದು ಗುಳ್ಳೆ ಬರ್ತದೆ, ಅದೇ ರೀತಿ ಆಗಿದೆ. ಅದಕ್ಕೆ ಎಂತ ಸೊಲ್ಯೂಷನ್ ಗೊತ್ತಿಲ್ಲ. ಒಂದು ಬಿಸಿಲಿಗೆ ಹೋಗುವಾಗ ಹಾಗೆ ಆಗ್ತದೆ, ಅದು ಇಲ್ಲಿ ತುಂಬಾ ಟ್ರಾವೆಲ್ ಮಾಡಿದ್ರೆ ಮಾತ್ರ ಅಲ್ಲ, ಹೀಗೆ ಸಿಟಿಗೆ ಹೋಗಿ ಬರೋ ಕೈಗೆಲ್ಲ ಬಿಸಿ ತೆಗ್ದು ಅಪ್ಪ ದಪ್ಪ ದಪ್ಪ ಆಗಿರ್ತದೆ. ಯಾರಿಗೂ ಅದು ಗೊತ್ತುಂಟ ಸೊಲ್ಯೂಷನ್? ಹಾಗೀಗ ಎಣ್ಣೆ ಹೊರಸುದು. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇನ್ನು ಮುಗಿಸೋದು, ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದು, ಜಾಸ್ತಿ ಮಾಡಿಲ್ಲ. ಮತ್ತೆ ಕೆಲವರಿಗೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ವೀಡಿಯೋಗೆ ಬರ್ಲಿಕ್ಕೆ ಇಂಟ್ರೆಸ್ಟ್ ಇರುದಿಲ್ಲ, ಹಾಗೆ ಸ್ವಲ್ಪ 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 ವೀಡಿಯೋ ಮಾಡ್ತಾ ಬಂದದ್ದು. ಹಾಗೆ ಇದು ನೆನಪಾಯ್ತಾ ನಿಮ್ಗೆ, ನಾವು ಆಸಲ ಅಂದ್ರೆ ತುಂಬಾ ಒಂದು ವರ್ಷದ ಮೊದಲು ಇದೇ ಪ್ಲೇಸಿಗೆ ಹೋಗಿ ಒಂದು ವೀಡಿಯೋ ಮಾಡಿದ್ದೇವೆ, ಅದೇ ಪ್ಲೇಸಿಗೆ ಹೋದದ್ದು. ಹಾಗೆ ಈಗ ಕೆಲವರಿಗೆ ನೆನಪಾಗಿರ್ಲಿಕ್ಕೂ ಸಾಕು, ನೆನಪಿರ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಅವತ್ತಲ್ಲ. ಹೊಣ್ಣೆ ಎಣ್ಣೆ ನೋಡಿ, ಇದು ಹಚ್ಚಿದ ಕೂಡೆ ಸರಿ ಆಗ್ತದೆ. ತಿಂಕು ಹಾಕುವ, ಊಟ ಹಾಕ್ಲಿಕ್ಕೆ ಉಂಟು ಈಗ. ಅದಕ್ಕೆ ಊಟ ಹಾಕಿ ಆಗಿದೆ, ಇನ್ನು ವಾಪಸ್ ಎಂತದ್ದು ಸ್ವಲ್ಪ ಅದು ನಾವು ಬಂದದಕ್ಕೆ ವೆಲ್ಕಮ್ ಮಾಡ್ಲಿಕ್ಕೆ ಸ್ವಲ್ಪ ಬೇಕು ಅಂತ ಹೇಳುದು. ಸ್ವಲ್ಪ ಸ್ವಲ್ಪ ಸಾಕು. ಹಾ, ಈಗ ಹೀಗೆ ಮುಟ್ಟುವಾಗ ಉಂಟು, ದಪ್ಪ ದಪ್ಪ ಆಗ್ತದೆ. ಇದು ಬಾನಂತಿಯಾಗಿ ಹೆಚ್ಚು ಎಣ್ಣೆ, ಇದು ನಂಜೆಲ್ಲ ಹೊಣ್ಣೆ ಎಣ್ಣೆ ತೂರಿಸ್ತಾ ಉಂಟು ಅಂತ ಹೇಳಿದ್ರೆ ಉಂಟಲ್ಲ, ಎಂತ ನಿಲ್ತದೆ ಅದು. ಈಗ ಸ್ವಲ್ಪ ನಿಲ್ಬಹುದು, ನಿಲ್ತದೆ ಸ್ವಲ್ಪ ಹೊತ್ತು. ಬಟ್ಟೆ ಹಾಕುದು ಬೇಡ, ಈಚೆ ಜಾಸ್ತಿ ತೂರಿಸ್ತಾ ಉಂಟು. ಸೊಳ್ಳೆ ಕಚ್ಚಿದ ದಪ್ಪ ಆಗ್ತದೆ ನೋಡಿ, ಯಾವ ರೀತಿ ಆಗಿದೆ.